ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಕಾರ್ಯಾಲಯಕ್ಕೆ ರಜೆ ಇರೋದ್ರಿಂದ ಕೆಲಸದಲ್ಲಿ ಬಿಡುವು, ಬಿಡಲಾರದ ಬಗೆಯ ವ್ಯವಹಾರಗಳು, ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಹತ್ತಿರದ ದೇವಾಲಯ, ವೃದ್ಧಾಶ್ರಮಕ್ಕೆ ಭೇಟಿ ನೀಡುತ್ತೀರಿ. ವೃಷಭ ರಾಶಿ, ಅಪರೂಪದ ಗೆಳೆಯರ ಭೇಟಿ, ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಅನುಭವ, ಹೊಸ ಕಟ್ಟಡ ನಿರ್ಮಾಣಗೊಳ್ಳುತ್ತಿರುವ ಸ್ಥಳಕ್ಕೆ ಭೇಟಿ, ಅನಾಥಾಶ್ರಮ, ಆಸ್ಪತ್ರೆಗಳಿಗೆ ಸಂದರ್ಶನ, ಮಕ್ಕಳು, ಹಿರಿಯರು, ಗೃಹಿಣಿಯರಿಗೆ ನೆಮ್ಮದಿ. ಮಿಥುನ ರಾಶಿ, ರಜೆ ಎಂದು ಸೋಮಾರಿತನಕ್ಕೆ ಎಡೆಗೊಡಬೇಡಿ. ಬಾಕಿ ಉಳಿದಿರುವ ಕೆಲಸಗಳನ್ನು ನಾಳೆ ಮುಗಿಸುವ ಚಿಂತೆ, ವ್ಯವಹಾರಸ್ಥರಿಗೆ ನಿರಾಳ ಭಾವ, ಉದ್ಯೋಗ ಹುಡುಕುವವರಿಗೆ ನಿರಾಸೆ. ಕಟಕ ರಾಶಿ, ಕುಟುಂಬದ ಸಾಮರಸ್ಯ ಕೆಡಿಸುವ ಕುಹುಕಿಗಳನ್ನು ದೂರ ಇಡಿ. ಗೆಳೆಯರೊಂದಿಗೆ ಸೌಹಾರ್ದ ಭೇಟಿ, ಬಂಧು ಮಿತ್ರರೊಡನೆ ಸಲ್ಲಾಪ. ಉದ್ಯೋಗ ಆರಿಸುತ್ತಿರುವವರಿಗೆ ಶಿಕ್ಷಿತರಿಗೆ ಅವಕಾಶಗಳು ಗೋಚರ. ವ್ಯವಹಾರ ಸಂಬಂಧ ಸಣ್ಣ ಪ್ರಯಾಣ. ಸಿಂಹ ರಾಶಿ, ವ್ಯವಹಾರದ ಕುರಿತು ಸಮಾಲೋಚನೆ, ಓದು ಬರಹ ಮುಂದುವರಿಕೆ. ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ. ವೈದ್ಯರು, ಇಂಜಿನಿಯರ್, ನ್ಯಾಯವಾದಿಗಳು ಮೊದಲಾದವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ. ಕನ್ಯಾರಾಶಿ, ಹಳೆಯ ಸ್ನೇಹಿತರೊಂದಿಗೆ ಸಂವಾದ, ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿಯ ಆದರೆ ಸ್ಥಿರವಾದ ಪ್ರಗತಿ, ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸಮಾಚಾರ. ಇನ್ನು ಉದ್ಯಮದ ವಿಸ್ತರಣೆ ಕುರಿತು ವಿಮರ್ಶೆ, ಗೃಹಿಣಿಯರು ಮತ್ತು ಮಕ್ಕಳಿಗೆ ಸಮಾಧಾನಕರವಾದಂಥ ದಿನ. ತುಲಾರಾಶಿ, ಹಿರಿಯ ಆತ್ಮೀಯರಿಂದ ಮಾರ್ಗದರ್ಶನ, ದೂರದ ಬಂಧುಗಳ ಕಡೆಯಿಂದ ಶುಭ ಸಮಾಚಾರ, ಪಾಲುದಾರಿಕಾ ವ್ಯವಹಾರದಲ್ಲಿ ಹಿನ್ನಡೆ, ಪಾರಂಪರಿಕ ಚಿಕಿತ್ಸೆಯ ಬಗೆಗೆ ಒಲವು, ಮಕ್ಕಳ ಅಧ್ಯಯನ ಆಸಕ್ತಿ ಬೆಳೆಸಲು ಪ್ರಯತ್ನ. ವೃಶ್ಚಿಕ ರಾಶಿ, ಮಹಿಳೆಯರಿಗೆ ವಸ್ತ್ರಾಭರಣ ಖರೀದಿಯಲ್ಲಿ ಆಸಕ್ತಿ, ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ, ಹಿರಿಯರಲ್ಲಿ ಆರೋಗ್ಯದಲ್ಲಿ ಚೇತರಿಕೆ, ಆಸ್ಪತ್ರೆಗೆ ಭೇಟಿ, ಇತ್ತು ರೋಗಿಗಳಿಗೆ ಸಾಂತ್ವನ, ಹತ್ತಿರದ ದೇವಾಲಯಕ್ಕೆ ಭೇಟಿ. ಧನುರಾಶಿ, ಸಾಂಸಾರಿಕ ಅವಶ್ಯಕತೆಗಳ ಕಡೆಗೆ ಗಮನ, ಪಾಲುದಾರಿಕಾ ವ್ಯವಹಾರದಲ್ಲಿ ಮುಕ್ತಾಯ, ಸಮಾಜ ಸೇವೆ ಹಾಗೂ ಪರಿಸರ ರಕ್ಷಣೆ ಚಟುವಟಿಕೆಗಳಲ್ಲಿ ಮಗ್ನತೆ. ಮಕರ ರಾಶಿ, ನಿಗದಿತ ಸಮಯದಲ್ಲಿ ಕಾರ್ಯ ಪೂರ್ತಿಯಾಗಿ ಸಮಾಧಾನ. ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ, ನೆಂಟರೊಡನೆ ದೇವಾಲಯಕ್ಕೆ ಭೇಟಿ, ಹೊಸ ವ್ಯವಹಾರಕ್ಕೆ ಕೈ ಹಾಕಲು ಆಹ್ವಾನ, ಇನ್ನು ಉತ್ತಮ ದಿನ. ಕುಂಭರಾಶಿ, ಕುಂಭರಾಶಿಯವರಿಗೆ ಹೊಸ ಅವಕಾಶಗಳು ಗೋಚರ, ಕಲ್ಯಾಣ ಯೋಜನೆಗಳ ಅನುಷ್ಠಾನಕ್ಕೆ ಸಹಕಾರ, ಸೇವಾ ಕಾರ್ಯಗಳಿಂದ ಗೌರವ ಪ್ರಾಪ್ತಿ, ಹಿರಿಯರಿಗೆ ಸ್ವಾವಲಂಬಿ ಬದುಕು, ಗೃಹಿಣಿಯರಿಗೆ ಸ್ವ ಉದ್ಯೋಗದಲ್ಲಿ ಮುನ್ನಡೆ. ಇನ್ನು ಕೊನೆಯದಾಗಿ ಮೀನರಾಶಿ, ದೈವ ಸಹಾಯದಿಂದ ಹಲವು ಸತ್ಕಾರ್ಯಗಳು, ಗಳಿಕೆಯ ಮಾರ್ಗದಲ್ಲಿ ಸುಲಭ ಅನ್ಯ ಮಾರ್ಗಗಳು ಗೋಚರ, ಇಷ್ಟ ದೇವತಾ ಅರ್ಚನೆಯಿಂದ ಸಮಸ್ಯೆಗಳು ದೂರ, ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ ಸಹಕಾರ, ಭಜನೆ ಸತ್ಸಂಗದಲ್ಲಿ ಭಾಗಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.